ನಮಸ್ತೆ ನಾನು ನಿಮ್ಮ ಪುಷ್ಪಾಂಜಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ಇವತ್ತು ತುಂಬ ದಿನ ಆದಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಬೇಗ ಬಂದಿದ್ದಾರೆ ಅಂದರೆ ಯೂಶ್ವಲಿ ಅವರು ಆಫೀಸ್ ಟೈಮ್ಗೆ ಮನೆಗೆ ಬರೋ ಟೈಮ್ಗಿಂತ ಸ್ವಲ್ಪ ಬೇಗ ಬಂದಿದ್ದಾರೆ ಹಂಗಾಗಿ ಆ ರೀತಿ ಹೇಳಿದೆ ಇನ್ನು ಪಾವನಿನೂ ಕಾಲೇಜಿಂದ ಬಂದಳು ಸೊ ಸಂಜೆ ಆಗಿದೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರು ಸರಿ ಇನ್ನು ನೈಟು ಈಗ ಈಗ ಏನಾದರೂ ಮಾಡಿದ್ರೆ ನೈಟ್ ಊಟಕ್ಕೆ ಪ್ರಾಬ್ಲಮ್ ಆಗುತ್ತಲ್ವ ಸರಿ ಲೈಟಾಗಿ ಸ್ನ್ಯಾಕ್ಸ್ ಬೇಕು ಅಂದರು ಅಂತ ಹೇಳಿ ನಾನು ಇವತ್ತು ಟೊಮೊಟೊ ಸೂಪ್ನ ಮಾಡ್ತಾ ಇದ್ದೀನಿ ಇನ್ನು ಹಸ್ಬೆಂಡ್ಗೆ ಅಂತ ಹೇಳಿ ಟೊಮೊಟೊ ಸೂಪ್ ಮಾಡಿದ್ರೆ ಪಾವನಿಗೆ ಬಂದು ಹಾಟ್ ಚಾಕ್ಲೇಟ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ ಅವಳು ಹಾಟ್ ಚಾಕ್ಲೇಟ್ ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ಲು ಹಂಗಾಗಿ ಅವಳಿಗೆ ಹಾಟ್ ಚಾಕ್ಲೇಟ್ ಮಾಡ್ಕೊಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇನ್ನ ಇವತ್ತು ನಾನು ಸೂಪ್ ಮತ್ತೆ ಹಾಟ್ ಚಾಕ್ಲೇಟ್ ಮಾಡೋದಕ್ಕೆ ಅಂತ ಹೇಳಿ ಅಗಾರೋ ಅವರ ಸೂಪ್ ಮೇಕರ್ ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡಿದ ಡೀಟೇಲ್ಸ್ ಎಲ್ಲಾನು ಸೊ ಇದು ಬಂದು ಅಗಾರೋ ಅವರ ಸೂಪ್ ಮೇಕರ್ ಆಗಿರತ್ತೆ ಸೊ ಇಲ್ಲಿ ಮೇಲ್ಗಡೆನೆ ಫುಲ್ ಫಂಕ್ಷನ್ಸ್ ಎಲ್ಲ ಅವರು ಕೊಟ್ಬಿಟ್ಟಿದ್ದಾರೆ ಅಂದ್ರೆ ಇದು ಸ್ಟಾರ್ಟ್ ಬಟನ್ ಮೋಡು ಕಂಫೋರ್ಟ್ ಹಾಗೆ ಚಂಕಿ ಸ್ಮೂತ್ ಜಾಮು ರೀಹೀಟ್ ಬ್ಲೆಂಡ್ ಏನಂದರೆ ಈಗ ನಮಗೆ ಸ್ಮೂತ್ ಅಂದರೆ ಈಗ ಸೂಪ್ನ ನಾವು ಕೆಲವೊಂದ್ಸತಿ ಸ್ಮೂತ್ ಟೆಕ್ಸ್ಚರ್ ಇರಬೇಕು ಅನ್ಕೊತೀವಲ್ವ ಅದಕ್ಕೆ ನಾವು ಈ ಬಟನ್ನ ಯೂಸ್ ಮಾಡಬೇಕಾಗುತ್ತೆ ಇದು ಬಂದು ಚಂಕಿ ಅಂತ ಹೇಳಿ ಅಂದರೆ ಕೆಲವ್ರಿಗೆ ತರಕಾರಿ ಅನ್ನೋದು ಬಾಯ್ಗೆ ಸಿಗಬೇಕು ಅನ್ಸುತ್ತೆ ಅಂದರೆ ಕೆಲವು ಸೂಪ್ಗಳಿಗೆ ಅಂದರೆ ಈಗ ನಾವು ಏನಾದರೂ ಮ್ಯಾಂಚೋ ಸೂಪ್ ಮಾಡಿದ್ದೀವಿ ಅಂದರೆ ಅದು ತರಕಾರಿ ಎಲ್ಲ ಬಾಯ್ಗೆ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅದಕ್ಕೆ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಹಾಗೆ ಇದು ಬಂದು ಕಂಪೋಟ್ ಇದು ಬಂದು ಜಾಮ್ ಮಾಡೋದಕ್ಕೆ ಅಂತ ಹೇಳಿ ಯೂಸ್ ಆಗುತ್ತೆ ಇವೆರಡೂ ಇದು ಇದು ಅಷ್ಟೇ ಜಾಮ್ಗೆನೆ ಮತ್ತು ಇದು ರೀಹೀಟ್ ರೀಹೀಟ್ ಏನಂದರೆ ಈಗ ನಾವು ಸೂಪ್ ಮಾಡಿರ್ತೀವಿ ಮತ್ತೆ ನಮಗೆ ಬಿಸಿ ಬೇಕಾಗತ್ತೆ ಅಂತಂದರೆ ನಾವು ಇದನ್ನು ರೀಹೀಟ್ ಮಾಡ್ಕೊಬೋದು ಹಾಗೆ ಇದು ಬ್ಲೆಂಡ್ ಅಂದರೆ ನಮಗೆ ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬೇಕು ಅಂತ ಅಂದಾಗ ನಾವು ಈ ಬ್ಲೆಂಡ್ ಆಪ್ಷನ್ ಏನಿದೆ ಅಲ್ವಾ ಅದನ್ನು ಆನ್ ಮಾಡ್ಕೊಬೋದು ಸೊ ಇದು ಆ್ಯಕ್ಚುಲಿ ಸೂಪ್ ಮೇಕರು ನೋಡಿ ಈ ರೀತಿ ಇರುತ್ತೆ ಇದು ಫುಲ್ಲು ಸ್ಟೈನ್ಲೆಸ್ ಸ್ಟೀಲ್ ಇದರಲ್ಲಿ ಮಾಡಿರ್ತಾರೆ ಹಾಗೆ ಮೋಟರ್ ಏನಿದೆ ಅದನ್ನ ಇಲ್ಲಿ ಫಿಕ್ಸ್ ಮಾಡಿರ್ತಾರೆ ಮತ್ತೆ ಇದು ಬಂದು ಸ್ಟೈನ್ಲೆಸ್ ಸ್ಟೀಲೇ ಆಗಿರತ್ತೆ ಹಾಗೇನೆ ಇದರಲ್ಲಿ ನಮಗೆ ಏನು ಮ್ಯಾಕ್ಸಿಮಮ್ ಮಿನಿಮಮ್ ಏನಿದೆ ಅದನ್ನ ಅಲ್ಲಿ ಒಳಗಡೆನೂ ಕೊಟ್ಟಿದ್ದಾರೆ ಹಾಗೆ ಈಚೆನೂ ಕೊಟ್ಬಿಟ್ಟಿದ್ದಾರೆ ಇದು ಬಂದು ಮಿನಿಮಮ್ ಏಟ್ ಹಂಡ್ರೆಡ್ ಎಮ್ ಎಲ್ ವರ್ಗು ನಾವು ಯೂಸ್ ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಬಂದು ಥೌಸಂಡ್ ಎಮ್ ಎಲ್ ವರ್ಗು ಇದೆ ಮತ್ತೆ ಇದೇನಂತಂದ್ರೆ ಡಿಶ್ ವಾಷರ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಯೂಸ್ ಮಾಡೋದಕ್ಕೆ ಬಟ್ ನಾವು ಕೈಯಲ್ಲೇ ಯೂಸ್ ತುಂಬಾನೇ ತುಂಬಾ ಈಸಿಯಾಗಿ ಯೂಸ್ ಮಾಡ್ಕೊಬಹುದು ನೀವು ಹಿಂಗ್ ನೋಡಿದ್ರೇ ಗೊತ್ತು ಸೊ ಹಾಗೇನೆ ಇದು ಇವನ್ ಹಾಕೋದು ಅಷ್ಟೇ ತುಂಬಾ ಆಗಿದೆ ಜಸ್ಟ್ ನಾವು ಈ ರೀತಿ ಫಿಕ್ಸ್ ಮಾಡ್ಕೊಬೋದು ಮತ್ತೆ ಇದ್ರ ಜೊತೆಗೆ ಈ ರೀತಿ ಒಂದು ವೈಯರ್ನ ಕೊಟ್ಟಿದ್ದಾರೆ ಇದನ್ನು ನಾವು ಈ ನೀಟಾಗಿ ಈ ತರ ಫಿಕ್ಸ್ ಮಾಡಿಕೊಂಡು ನಮಗೆ ಬೇಕಿದ್ದಾಗ ಆನ್ ಮಾಡಿ ಅಂದರೆ ನಾವು ಸೂಪ್ ಎಲ್ಲ ಮಾಡಾದ್ಮೇಲೆ ಎಗೇನ್ ನಾವು ಇದನ್ನ ರಿಮೂವ್ ಮಾಡಿ ನೀಟಾಗಿ ಇದನ್ನ ಎತ್ತಿ ನಾವು ಒಳಗಡೆ ಇಟ್ಕೊಳ್ಬೋದಾಗಿರತ್ತೆ ಹಾಗೇನೆ ಇದ್ರ ಜೊತೆಗೆ ನಮಗೆ ಈ ರೀತಿ ಒಂದು ವಾರಂಟಿ ಕಾರ್ಡ್ ಒಂದು ಕೊಟ್ಟಿರ್ತಾರೆ ಮತ್ತೆ ಒಬ್ಬ ಬುಕ್ಕನ್ನು ಸಹ ಕೊಟ್ಟಿದ್ದಾರೆ ಅಂದರೆ ಏನಂದ್ರೆ ನಮ್ಗೆ ಯಾವ್ದಾದ್ರು ಒಂದು ಯಾವ ರೀತಿ ಮಾಡ್ಕೊಬೇಕು ಅಂತ ಗೊತ್ತಾಗ್ಲಿಲ್ಲ ಅಂತಂದ್ರೆ ನಾವು ಈ ನ ಬುಕ್ನ ನೋಡಿಕೊಂಡು ಅದರ ಮುಖಾಂತರ ನಾವು ತಿಳ್ಕೊಂಡು ಮಾಡಬಹುದು ಸೊ ಇವತ್ತು ನಾನು ಸೂಪ್ ಮತ್ತೆ ಹಾಟ್ ಚಾಕ್ಲೇಟ್ ಇದರಲ್ಲೇ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಇನ್ನ ಇದರದು ಲಿಂಕ್ ನಿಮ್ಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಇದನ್ನ ಚೆಕ್ ಮಾಡ್ಕೊಬೋದು ಸೊ ಇನ್ನೂ ತಡ ಮಾಡೋದು ಬೇಡ ಆಗ್ಲೇ ನನ್ನ ಮಗಳು ಮತ್ತೆ ನೋಡ್ತಾ ಇದ್ದಾರೆ ಅವ್ರಿಗೆ ಆದಷ್ಟು ಬೇಗ ಈಗ ಸೂಪ್ ಮತ್ತೆ ಹಾಟ್ ಚಾಕ್ಲೇಟ್ ಏನಿದೆ ಅದನ್ನ ರೆಡಿ ಮಾಡಿ ಕೊಡೋಣ ಇನ್ನು ನಾನು ಸೂಪ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಎರಡು ಮೀಡಿಯಂ ಸೈಜ್ ಅಷ್ಟು ಟೊಮೊಟೋನ ತಗೊಂಡಿದೀನಿ ಅದನ್ನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅರ್ಧ ಬೀಟ್ರೂಟ್ ಇದು ಬೀಟ್ರೂಟ್ ಆಪ್ಷನ್ ಅಂದ್ರೆ ನನ್ಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಬೀಟ್ರೂಟ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಐದು ಬೆಳ್ಳುಳ್ಳಿ ಹೆಸ್ರನ್ನ ತಗೊಂಡಿದ್ದೀನಿ ನಾನು ಮತ್ತೆ ಈಗ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ಕರೆ ಒಂದು ಅರ್ಧ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಚಿಲ್ಲಿ ಫ್ಲೇಕ್ಸು ಮತ್ತು ಇದು ಬಂದು ಮಿಕ್ಸ್ಡ್ ಹರ್ಬ್ಸು ಇವು ಇಷ್ಟನ್ನು ಹಾಕೊಬೇಕಾಗತ್ತೆ ಇನ್ನು ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ಇದಕ್ಕೆ ನಾವು ವೆಜಿಟೇಬಲ್ ಸ್ಟಾಕ್ ಇರುತ್ತಲ್ವಾ ಅಂದರೆ ತರಕಾರಿ ಬೇಯಿಸಿರೋ ನೀರು ಅದು ಹಾಕೊಂಡ್ರೆ ಚೆನ್ನಾಗಿರತ್ತೆ ಬಟ್ ನಮ್ಮನೆ ಈಗ ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಸೂಪ್ ಮಾಡೋಕ್ಕೆ ಹಂಗಾಗಿ ನಮ್ಮ ತರಕಾರಿ ಬೇಯಿಸಿದ ನೀರಿಲ್ಲ ಸೊ ನಾನು ನಾರ್ಮಲ್ ವಾಟರ್ನೆ ಹಾಕ್ಕೊತಾ ಇದ್ದೀನಿ ಸೊ ಆಗಲೇ ಒಂದು ಗ್ಲಾಸ್ ಹಾಕಿದ್ದೆ ಈಗ ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂತಾ ಇದ್ದೀನಿ ಸೊ ಈಗ ಸ್ಮೂತ್ ನನಗೆ ಸ್ಮೂತ್ ಟೆಕ್ಸ್ಚರ್ ಬೇಕು ಹಾಗಾಗಿ ಅದನ್ನು ಇದು ಮಾಡಿಕೊಂಡು ಮೋಡ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಈಗ ನೋಡಿ ಸ್ಮೂತ್ ಅನ್ನೋದು ಆಗತ್ತೆ ಸೊ ಆಮೇಲೆ ನಾವು ಅವಾಗ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ಕೊಬೇಕಾಗತ್ತೆ ಸೊ ಆದಷ್ಟು ಕದೆ ನಮಗೆ ಸ್ಮೂತ್ ಅಯ್ಯೋ ಸಾರಿ ಸೂಪ್ ಅನ್ನೋದು ರೆಡಿ ಇನ್ನು ಅದು ರೆಡಿ ಆದಾಗ ಆದಷ್ಟು ಕದೆ ಆಫ್ ಆಗಿಬಿಟ್ಟು ಈ ರೀತಿ ಬ್ಲಿಂಕ್ ಆಗ್ತಾ ಇರತ್ತೆ ಅವಾಗ ನಾವು ಸೂಪ್ ರೆಡಿ ಆಗಿದೆ ಅಂತ ಹೇಳಿ ಅನ್ಕೊಬೋದು ಇನ್ನ ಅದಾದ್ಮೇಲೆ ನಾನು ಸೂಪ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ಏನ್ ಇರತ್ತಲ್ವಾ ಅದನ್ನ ರೆಡಿ ಮಾಡಿ ಇಟ್ಟಿದ್ದೆ ಮುಂಚೆನೆ ಅಹ್ ಅದನ್ನ ಹಾಕಿ ನಮ್ಮನೆಯವ್ರಿಗೆ ಸೂಪ್ನ ಸರ್ವ್ ಮಾಡ್ದೆ ಇನ್ನ ಆಮೇಲೆ ಪಾವನಿಗೆ ಹಾಟ್ ಚಾಕ್ಲೇಟ್ ಮಾಡೋಣ ಅಂತ ಹೇಳಿ ಅದೇ ಏನು ನನ್ನ ಸೂಪ್ ಮೇಕರ್ ಇತ್ತಲ್ವಾ ಅದಕ್ಕೇನೆ ನಾನು ಒಂದು ಕಾಲ್ ಲೀಟರ್ ಅಷ್ಟು ಇನ್ ಸ್ವಲ್ಪ ಜಾಸ್ತಿನೇ ಅನ್ಕೋಬಹುದು ಅಷ್ಟು ಹಾಲ್ನ ಹಾಕ್ಬಿಟ್ಟು ಅದಕ್ಕೆ ಒಂದು ಪೀಸ್ ಅಷ್ಟು ಡೈರಿ ಮಿಲ್ಕ್ ನ ಹಾಕಿದ್ದೀನಿ ಮತ್ತೆ ಒಂದು ಸ್ಪೂನ್ ಕೋಕೋ ಪೌಡರ್ ಮತ್ತೆ ಎರಡು ಸ್ಪೂನ್ ಅಷ್ಟು ಬ್ರೌನ್ ನ ಹಾಕಿದ್ದೀನಿ ಮತ್ತೆ ಕಾರ್ನ್ಫ್ಲೋರ್ ಏನಿರುತ್ತಲ್ವ ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಹಾಕಿ ಸೇಮ್ ನಾನು ಸೂಪ್ ಗೆ ಯಾವ ತರ ಸ್ಮೂತ್ ಅಂತ ಅಂದ್ಬಿಟ್ಟು ಪ್ರೆಸ್ ಮಾಡಿದ್ದೆ ಬಟನ್ ಅದನ್ನೇ ಪ್ರೆಸ್ ಮಾಡಿ ಇಲ್ಲಿ ನಾನು ಆನ್ ಮಾಡ್ತಾ ಇದ್ದೀನಿ ಹಾಗೆ ಪಾವನಿ ಸ್ವಲ್ಪ ಅದು ಕ್ರೀಮಿ ಟೆಕ್ಸ್ಚರ್ ಬೇಕು ಅಂದ್ಲು ಅಂತ ಹೇಳಿ ನಾನು ಬ್ಲೆಂಡ್ ಮಾಡ್ಕೊಂಡೆ ಸೊ ಇವಾಗ ಹಾಟ್ ಚಾಕ್ಲೇಟ್ ಅನ್ನೋದು ರೆಡಿ ಆಗಿದೆ ಸೊ ತುಂಬಾ ಸಿಂಪಲ್ ಆಗಿ ನಾವು ಸೂಪ್ ಮೇಕರ್ ಅಲ್ಲಿ ಹಾಟ್ ನು ಸಹ ಮಾಡ್ಕೊಬಹುದು ಮತ್ತೆ ಇನ್ನ ಇವ್ರು ಹಬ್ಬ ಎಲ್ಲ ಮುಗ್ದಿದೆ ಹಂಗಿದ್ರು ಈ ಹಬ್ಬದ ವಿಡಿಯೋಸ್ ನ ಮತ್ತೆ ಮತ್ತೆ ಹಾಕ್ತಾನೆ ಇದಾರೆ ನೋಡಿದ್ದೆ ನೋಡಿ ನಮಗೂ ತುಂಬಾನೇ ಬೋರ್ ಆಗ್ತಿದೆ ಅಂತ ಹೇಳಿ ನೀವು ಅನ್ಕೋತಿರುವ ಏನೋ ಗೊತ್ತಿಲ್ಲ ನನ್ಗೆ ಆದ್ರೆ ನಾನು ಏನಕ್ಕೆ ಮತ್ತೆ ವಿಡಿಯೋಸ್ ನ ಹಾಕ್ತೆ ಅಂತಂದ್ರೆ ನಾನು ಹಬ್ಬದ ಟೈಮಲ್ಲಿ ಪ್ರತಿ ಒಂದು ಅಂದ್ರೆ ನಾನು ಏನೇನ್ ಹಬ್ಬದಲ್ಲಿ ಮಾಡಿದ್ದೆ ತೋರಿಸ್ತಿದ್ದೆ ಹೊರತು ಕ್ಲೀನ್ ಆಗಿ ಒಂದು ದೇವ್ರದ್ದು ಫುಲ್ ವಿಡಿಯೋ ಹಾಕೇ ಇರ್ಲಿಲ್ಲ ಎಲ್ಲೂನು ಸಹ ಅದು ನನಗೆ ಕೆಲವರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು ನೀವು ಕ್ಲೀನ್ ಆಗಿ ಹಾಕೇ ಇಲ್ಲ ಮೇಡಮ್ ಅದು ಒಂದ್ಸತಿ ನೀವು ಫುಲ್ ವ್ಯೂನು ಸಹ ಹಾಕ್ಬೇಕಿತ್ತು ಅಂತ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಚೆಕ್ ಮಾಡಿದಾಗ ಹೌದಲ್ವಾ ನಾನು ಆ ಕ್ಲಿಪ್ಪಿಂಗ್ಸ್ ನಾನು ಎಲ್ಲೂ ಹಾಕೇ ಇಲ್ಲ ಅಂತ ಅನ್ಬಿಟ್ಟು ಅಂದ್ರೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಅಲ್ಲಿ ಹಾಕಿರೋದನ್ನ ಕನ್ಫ್ಯೂಸ್ ಆಗಿಬಿಟ್ಟು ಅದು ಹಾಕಿದೀನಿ ಅನ್ನೋ ಥರ ಅನ್ಕೊಂಡ್ಬಿಟ್ಟಿದೆ ಸೊ ಹಂಗಾಗಿ ಮತ್ತೆ ನನಗೆ ಈ ವಿಡಿಯೋಗುನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನೀಗ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೇ ಕೆಲವರು ಅಂದರೆ ಕೆಲವರು ಅಂತ ಹೇಳಬಾರ್ದು ನಾನು ಆ್ಯಕ್ಚುಲಿ ಶಾಪಿಂಗ್ ಬ್ಲಾಗ್ಸ್ ಎಲ್ಲ ಮಾಡೋ ಟೈಮಲ್ಲಿ ಹೇಳಿದ್ದೆ ಈ ಥರ ನಮ್ಮ ಜಾನ್ಸಿಯವ್ರ ಮನೆಯದು ಅಮ್ಮನ ಮನೆ ವಾಣಿ ಮನೆ ಅದನ್ನೆಲ್ಲ ವೀಡಿಯೋಸ್ನ ಸಾಧ್ಯವಾದರೆ ನಾನು ಹಾಕ್ತೀನಿ ಅಂತ ಹೇಳಿಬಿಟ್ಟು ನಾನು ಹೇಳಿದ್ದೆ ಸೊ ಹಾಗಾಗಿ ನನಗೆ ಕೆಲವರು ಅದನ್ನು ಅಲ್ಲೂ ಕೇಳ್ತಿದ್ರಿ ಮತ್ತೆ ಒಬ್ರು ಯಾರೋ ನನಗೆ ತುಂಬಾ ರಿಕ್ವೆಸ್ಟ್ ಮಾಡಿ ಡಿ ಎಮ್ ಮಾಡ್ತಾನೆ ಇದ್ರು ಮೇಡಮ್ ನೀವು ಹೇಳಿದ್ರಿ ಅವ್ರದ್ದು ಸಹ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಅಂತ ಆದ್ರೆ ನೀವು ಮಾಡೇ ಇಲ್ಲ ಅಂತ ಅಂದ್ಬಿಟ್ಟು ಸರಿ ನಾನಿನ್ನ ಓಕೆ ಆಯ್ತು ಅಂದ್ರೆ ನಾನು ನನ್ ಏನಾಯ್ತು ಅಂದ್ರೆ ಈಗ ಹಬ್ಬ ಏನು ನಾನೇನು ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಬರ್ತಿದ್ದೆ ಸೊ ಅದು ನಮ್ಮನೇಲಿ ಮನೇಲಿ ಏನು ಮಾಡ್ತಿದೆ ಅದೇ ಕರೆಕ್ಟಾಗಿ ನನ್ಗೆ ಗಲ್ಗಲ್ಗೆ ಸೆಟ್ ಆಗ್ಬಿಡ್ತಾ ಇತ್ತು ಸೊ ಅದೇ ವಿಡಿಯೋಸ್ ಅನ್ನ ನಾನು ಹಾಕ್ಬಿಟ್ಟು ಸುಮ್ನ ಆಗ್ಬಿಟ್ಟೆ ಆಮೇಲೆ ಇವೆಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇತ್ತು ಸರಿ ಬಿಡು ಹೋಗ್ಲಿ ಹಾಕೋದೇನು ಬೇಡ ಅಂತ ಅನ್ಕೊಂಡು ಸುಮ್ನ ಆಗ್ಬಿಟ್ಟಿದ್ದೆ ಆಮೇಲೆ ಪಾಪ ಅವರು ನನ್ಗೆ ಸುಮಾರ್ ಸತಿನೇ ಮಾಡಿದ್ದಾರೆ ಒಂದು ತ್ರೀ ಫೋರ್ ಟೈಮ್ಸ್ ಡಿ ಮಾಡ್ತಾನೆ ಇದ್ರು ಹಾಕಿ ಮ್ಯಾಮ್ ಒಂದ್ಸತಿ ನೋಡೋಣ ನಮ್ಗೂ ಒಂದ್ ಐಡಿಯಾ ಬರುತ್ತಲ್ವಾ ಅವರೆಲ್ಲ ಯಾವ ರೀತಿ ಹಬ್ಬ ಮಾಡಿದ್ದಾರೆ ಅಂತ ಹೇಳಿ ಸೊ ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ಫಸ್ಟ್ ವಿಡಿಯೋ ನೀವು ಏನು ನೋಡಿದ್ದೀರಾ ಅಂದರೆ ನಮ್ಮ ಮನೆಯದು ಹಬ್ಬ ಆಗಿದ ತಕ್ಷಣ ನಮ್ಮ ಅಮ್ಮನ ಮನೆಯದು ನಾನು ಹಾಕಿದ್ದು ಅತ್ತಿಗೆ ಯಾವ ಥರ ಎಲ್ಲ ರೆಡಿ ಮಾಡಿದ್ರು ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತಿದ್ದೀನಿ ಸೊ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸೀರೆ ಎಲ್ಲ ಉಡ್ಸಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರ ಮನೇಲೂ ಸಹ ಪೂಜೆ ಎಲ್ಲ ಮನೆಗೆ ಹೋಗ್ಬಿಟ್ಟು ಕುಂಕುಮ ತಗೊಂಡು ಅವ್ರಿಗೂ ಹೇಳ್ಬಿಟ್ ಬಂದೆ ಸೊ ಅದಾದ್ಮೇಲೆ ನಾನು ವಾಣಿ ಅವ್ರ ಮನೆಗೆ ಹೋಗಿದ್ದು ಇನ್ನ ವಾಣಿನೂ ಅಷ್ಟೇ ತುಂಬಾನೇ ಚೆನ್ನಾಗಿ ಮಾಡಿದ್ಲು ಇನ್ನ ಅಲ್ಲಿ ನೀವು ಏನಿ ವಿಡಿಯೋದಲ್ಲಿ ನೋಡ್ತಿದೀರ ತಾವ್ರೆ ಅದೆಲ್ಲಾನು ಅವಳು ವಾಣಿ ಅವಳೇ ಮಾಡಿರೋದು ಕೈಯಿಂದ ನಮ್ಮ ವಾಣಿಗೆ ಕ್ರಾಫ್ಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅವಳು ಹೆಂಗೆ ಅಂದ್ರೆ ಒಂಥರ ಕಸದಿಂದ ರಸ ಅನ್ನೋ ತರ ನಾವೆಲ್ಲ ಸುಮ್ಮನೆ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅದು ಇದು ಪರ್ಚೇಸ್ ಮಾಡ್ತಿರ್ತೀವಿ ಬಟ್ ನಮ್ಮ ವಾಣಿ ಅಲ್ಲ ಅವಳಿಗೆ ಅದೇನೋ ದುಡ್ಡು ಕೊಟ್ಟು ಏನಾದ್ರು ಪರ್ಚೇಸ್ ಮಾಡೋದಕ್ಕಿಂತ ಅವಳು ಕೈಯಿಂದ ಅವಳೇ ಏನಾದ್ರು ಮಾಡೋದು ಅವಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಯುನಿಕ್ ಆಗಿ ಏನಾದರೂ ಒಂದು ಯೋಚನೆ ಮಾಡಿ ಪ್ರತಿ ವರ್ಷ ಮಾಡ್ತಾಳೆ ಇನ್ನ ಅವ್ರ ಮನೇಲಿ ನೀವು ಈ ಸೈಡ್ ಅಲ್ಲೆಲ್ಲ ಬಾಳೆ ಕಂದ್ ಕಟ್ಟಿದಾಳ ಅಲ್ವಾ ಅದನ್ನು ಎಲ್ಲ ಅವಳೇ ಮಾಡಿ ಕೊಂಡಿರೋದು ಅಂದ್ರೆ ಒಂದೊಂದ್ ವರ್ಷ ಒಂದೊಂದ್ ಏನಾದ್ರು ಒಂದು ಹಬ್ಬಕ್ಕೆ ಅಂತ ಹೇಳಿ ಮಾಡ್ತಿರ್ತಾಳೆ ಇದು ನೆಕ್ಸ್ಟ್ ಬಂದು ನಮ್ಮ ಝಾನ್ಸಿ ಅವ್ರ ಮನೆ ಹಬ್ಬ ಅಂತ ಹೇಳ್ಬೋದು ಅವರು ಬ್ಯಾಕ್ ಡ್ರಾಪ್ ಎಲ್ಲ ಫುಲ್ಲು ಡೆಕೋರೇಷನ್ ಅವ್ರನ್ನ ಕರೆಸ್ಬಿಟ್ಟು ಡೆಕೋರೇಷನ್ ಎಲ್ಲ ಮಾಡಿಸಿದ್ರು ಈ ಸತಿ ಅವ್ರದ್ದು ಥೀಮ್ ಅದೇ ಉಯ್ಯಾಲೆ ತರ ಏನೋ ಮಾಡಿ ಆ ತರ ಮಾಡಿದ್ದಾರೆ ಅಂದ್ರೆ ಝಾನ್ಸಿ ಅವ್ರ ಮನೇಲಿ ಹೆಂಗೆ ಅಂದ್ರೆ ಅಹ್ ಆಕ್ಚುಲಿ ನಾನು ನಮ್ಮನೆ ಥೀಮ್ ಅಂತ ಹೇಳ್ಬಿಟ್ಟಿದ್ದೆ ಅದು ಥೀಮ್ ಅಲ್ಲ ಸೀರಿಯಸ್ಲಿ ನಮ್ ಜಾನ್ಸಿ ಅವ್ರ ಮನೇಲಿ ಮಾಡೋದು ಥೀಮ್ ಅಂತ ಹೇಳ್ಬೋದು ಅವರು ಪ್ರತಿ ವರ್ಷ ಒಂದ್ ಒಂದ್ ವರ್ಷದಲ್ಲಿ ಒಂದ್ ಒಂದ್ ತರ ಥೀಮ್ ಯೋಚನೆ ಮಾಡಿ ಮಾಡ್ತಾರೆ ಆ ಒಂದ್ಸತಿ ಆನೆ ಮೇಲೆ ಕೂರ್ಸೋ ತರ ಮಾಡಿದ್ರು ಮತ್ತೆ ಒಂದ್ಸತಿ ಅದೇ ತಾವರೆ ಮೇಲೆ ಲಕ್ಷ್ಮಿ ಕುತ್ಕೊಳ್ಳೋ ರೀತಿ ಮಾಡೋದು ಆ ತರ ಈ ಸತಿ ಆತರ ಉಯ್ಯಾಲೆ ಮೇಲೆ ಮಾಡೋ ತರ ಏನೋ ಅವ್ರು ಪ್ಲಾನ್ ಮಾಡಿ ಮಾಡಿದ್ದು ಆ ಸರಿ ನಾನು ಜಾನ್ಸಿಗೆ ಫೋನ್ ಮಾಡಿ ಅಂದ್ರೆ ಮುಂಚೆನು ಹೇಳಿದ್ದೆ ಆಮೇಲೆ ಹಬ್ಬದ ದಿನಾನು ಅವ್ಳಿಗೆ ಹೇಳಿದ್ದೆ ಈ ತರ ನನ್ಗೆ ಕೆಲವೊಂದು ವಿಡಿಯೋಸ್ ಎಲ್ಲ ಶೂಟ್ ಮಾಡಿ ಕಳ್ಸಮ್ಮ ಅಂತ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿ ಪಾಪ ಕಳಿಸಿದ್ರು ಎಲ್ಲ ನನಗೂ ತುಂಬಾ ಇಷ್ಟ ಆಯಿತು ಆಮೇಲೆ ನೀವು ನಮ್ಮ ಜಾನ್ಸಿ ಮನೇಲಿ ನೋಡಿದ್ರೆ ಕೆಲವೊಂದು ಐಟಮ್ಸ್ ಎಲ್ಲ ಮನೆಯಲ್ಲಿ ಅವ್ರ ಮನೇಲಿ ಸಿಮಿಲರೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಆಲ್ಮೋಸ್ಟ್ ಆಲು ನಾವಿಬ್ಬರು ಒಟ್ಟಿಗೇನೆ ಶಾಪಿಂಗ್ ಮಾಡಿದ್ದೀವಿ ಹಬ್ಬದ ಟೈಮಲ್ಲಿ ನೀವು ನೋಡಿದರೆ ಸೊ ಹಂಗಾಗಿ ಒಂದೇ ಥರ ತೊಗೊಂಬಿಟ್ಟಿದ್ದೀವಿ ಕೆಲವೊಂದು ಅಂದರೆ ಅವಳಿಗೂ ಇಷ್ಟ ಆಗಿದ್ದು ನನಗೂ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗಿದ್ದು ಅವಳಿಗೂ ಇಷ್ಟ ಆಗಿತ್ತು ಹಾಗಾಗಿ ಕೆಲವೊಂದು ಐಟಮ್ಸ್ ಎಲ್ಲ ಸಿಮಿಲರ್ ಆಗಿಬಿಟ್ಟಿದೆ ಆ ಬಟ್ ಅವ್ರ ಮನೇಲೂ ಹಬ್ಬ ನನ್ಗೆ ತುಂಬಾನೇ ಇಷ್ಟ ಆಯ್ತು ಅವಳು ಕ್ಲಿಪ್ಪಿಂಗ್ಸ್ ಎಲ್ಲಾ ಕಳಿಸ್ದಾಗ ನೋಡ್ಬಿಟ್ಟು ಖುಷಿ ಆಯ್ತು ತುಂಬಾ ಚೆನ್ನಾಗ್ ಮಾಡಿದ್ಯಾ ಅಜೆನ್ಸಿ ಹಬ್ಬ ಎಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ ಆಮೇಲೆ ಅವಳು ನನ್ಗೆ ನೆನ್ನೆನೋ ಮನೇನೋ ಫೋನ್ ಮಾಡ್ದ ಕೇಳ್ತಿದ್ಲು ಅಲ್ಲ ಅಕ್ಕ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲಾ ತಗೊಂಡೆ ನೀನ್ ಆಕೆ ಇಲ್ವಲ್ಲೇ ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ದೆ ಅದಕ್ಕೆ ಜಾಯಿನ್ ಮಾಡಕ್ಕೆ ನನ್ಗೆ ಆಗ್ಲಿಲ್ಲ ಕಣೆ ಅದಕ್ಕೋಸ್ಕರ ಹಾಕಿಲ್ಲ ನಾಳೆ ಖಂಡಿತ ಅಪ್ಲೋಡ್ ಮಾಡ್ತೀನಿ ಚೆಕ್ ಮಾಡು ನೋಡು ಒಂದ್ಸತಿ ಅಂತ ಅಂದೆ ಅದಕ್ಕೆ ಅವಳು ಚೆಕ್ ಮಾಡೋದು ಏನಕ್ಕ ನನಗೆ ಟೈಮಿಂಗ್ಸ್ ಗೊತ್ತಲ್ವಾ ನೋಟಿಫಿಕೇಶನ್ ಬಂದ್ಬಿಡತ್ತೆ ಸೊ ಆಗಿ ನೋಡ್ಬಿಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಹೇಳದ್ಲು ಸೊ ಫೈನಲ್ ಆಗಿ ಈ ರೀತಿ ನಮ್ಮ ನಾಲ್ಕು ಜನ ನಾಲ್ಕು ಜನ ಮನೇಲು ನಾವು ಹಬ್ಬ ಮಾಡಿದ್ದನ್ನ ನಾನು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಇನ್ನು ಕೆಲವು ಮನೆಗಳಲ್ಲೆಲ್ಲ ತಗೊಂಡಿದ್ದೀನಿ ಬಟ್ ಅದನ್ನು ಎಲ್ಲ ಮಾಡಕ್ ಆಗ್ಲಿಲ್ಲ ಜಸ್ಟ್ ನೀವು ಕೇಳಿದಿದ್ದು ನಮ್ಮ ನಾಲ್ಕು ಜನ ಮನೇಲಿ ಅಂತ ಹೇಳಿ ಅದನ್ನ ಮಾತ್ರ ಇಲ್ಲಿ ಆಡ್ ಮಾಡಿದೀನಿ ಇನ್ನ ಇವತ್ತಿಗೆ ಈ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮನ್ನ ಮತ್ತೊಂದು ಬ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಸಿ ಯು